ಗ್ರೇ ಹೇರ್ ಅಥವಾ ಬಿಳಿ ತಲೆ ಕೂದಲನ್ನು ನಾವು ಕಪ್ಪು ಮಾಡಲಿಕ್ಕೆ ಅಂಗಡಿಯಿಂದ ಹೇರ್ಡೈನ ತಗೊಂಡು ಬಂದು ಉಪಯೋಗಿಸ್ತೇವೆ. ಅದರಿಂದಾಗಿ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಕೂಡ ಆಗ್ತದೆ ನಮಗೆ. ಅದ್ರ ಬದಲಿಗೆ ಮನೆಯಲ್ಲೇ ಒಂದು ಸಿಂಪಲ್ಲಾಗಿ ತುಂಬ ಸುಲಭವಾಗಿ ಒಂದು ಹೇರ್ ಡೈ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವು ಟ್ರೈ ಮಾಡಿ ಕೂಡ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಅದ್ಭುತವಾದ ಒಂದು ಈ ಹೇರ್ ಡೈನ ಮನೆಯಲ್ಲೇ ಮಾಡ್ಕೊಳ್ಳೋದನ್ನ ಹೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ ನೀವು ಹೇರ್ ಡೈನ ಅಂಗಡಿಯಿಂದ ತೊಗೊಂಬರ್ತೀರಾ ಅಥವಾ ಹೇರ್ ಡೈನ ಹೊರಗಡೆ ಹೋಗಿ ಮಾಡಿಸ್ತೀರಾ. ಬಟ್ ಏನಾಗುತ್ತೆ ಅಂದರೆ ಇದರಲ್ಲಿ ಕೆಮಿಕಲ್ ಯೂಸ್ ಮಾಡಿರ್ತಾರೆ, ಹಾಗಾಗಿ ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಬರ್ತದೆ. ಒಂದು ನಿಮ್ಮ ಸ್ಕಿನ್ನಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಕೆಲವೊಮ್ಮೆ ನಮ್ಮ ದೃಷ್ಟಿಯ ಮೇಲೂ ಕೂಡ ಅದರ ಪರಿಣಾಮ ಬೀರ್ತದೆ. ಅದಕ್ಕೆ ಬದಲಾಗಿ ಮನೆಯಲ್ಲಿ ಒಂದು ಸುಲಭವಾಗಿ ಹೇರ್ ಡೈನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೇನೆ. ಇದಕ್ಕೆ ನಿಮ್ಗೆ ಬೇಕಿರೋದು ತೆಂಗಿನ ಚಿಪ್ಪು ಅಥವಾ ಗರಟೆ ಅಂತಕೊಂಡು ಕೂಡ ಹೇಳ್ತಾರೆ. ಒಂದು ತೆಂಗಿನ ಚಿಪ್ಪು ಇದ್ರೆ ಸಾಕು, ಇದನ್ನು ನಾವು ಮಾಡ್ಕೋಬೋದು. ಇನ್ನೊಂದು ಇಂಗ್ರೀಡಿಯಂಟ್ ಬೇಕಾಗುತ್ತೆ, ಅದನ್ನ ನಂತರ ಹೇಳ್ತೇನೆ ನಾನು. ಮೊದಲಿಗೆ ನೀವು ಸ್ಟೌವ್ನ ಹಚ್ಚಿ ಅದರಲ್ಲಿ ಈ ಗರಟನ್ನು ಇಟ್ಬಿಡಿ ಅಥವಾ ಚಿಪ್ಪನ್ನು ಇಟ್ಬಿಡಬೇಕು. ಈ ರೀತಿಯಲ್ಲಿ ಇಟ್ಬಿಡಿ. ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರಿ, ಅಂದರೆ ಮೀಡಿಯಮ್ಕಿಂತಲೂ ಸ್ವಲ್ಪ ಜಾಸ್ತಿ ಇದ್ರೂ ತೊಂದರೆ ಇಲ್ಲ, ಏನಾಗಲ್ಲ. ಒಂದು, ಇದನ್ನು ಯಾವುದೇ ಕಾರಣಕ್ಕೆ ನೀವು ಮಕ್ಕಳ ಹತ್ರ ಮಾತ್ರ ಮಾಡಿಸ್ಲಿಕ್ಕೆ ಹೋಗಬೇಡಿ. ಈ ತೆಂಗಿನ ಚಿಪ್ಪಿಗೆ ಸಂಪೂರ್ಣವಾಗಿ ಬೆಂಕಿ ಹಿಡ್ಕೊಳ್ಬೇಕು. ನಾನು ಕೆಳಗಡೆಯಿಂದ ಟ್ರೈ ಮಾಡ್ತಾ ಇದ್ದೇನೆ, ಬಟ್ ಅದರಲ್ಲಿ ಆಗಲ್ಲ, ಹಾಗಾಗಿ ಸ್ವಲ್ಪ ನಾವು ಈ ಥರ ಕ್ರಾಸ್ ಮಾಡಿ ಇಡಬೇಕಾಗ್ತದೆ. ಇಕ್ಕಳ ಅಥವಾ ಬೇರೆ ಏನಾದರೂ ಇದನ್ನ ಯೂಸ್ ಮಾಡಿಕೊಂಡು ನೀವು ಇದನ್ನ ಮಾಡಿ ಈ ರೀತಿಯಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಇಟ್ಬಿಡಿ. ಆವಾಗ ಕರೆಕ್ಟಾಗಿ ಬೆಂಕಿ ತಗೊಳ್ತದೆ. ಒಮ್ಮೆ ಬೆಂಕಿ ತಗೊಂಡಿರ್ತೀಯಲ್ಲ, ಮತ್ತೆ ನಿಮಗೆ ಸ್ಟೌವ್ನ ಅವಶ್ಯಕತೆ ಇಲ್ಲ, ಅದಾಗೆ ಉರಿತಾ ಇರ್ತದೆ. ನೋಡಿ, ಇದಕ್ಕೆ ಸಂಪೂರ್ಣವಾಗಿ ಈಗ ಬೆಂಕಿ ಹಿಡ್ಕೊಂಡಿದೆ. ನಾವೊಂದು ಸ್ಟೌವ್ನ ಬಂದ್ ಮಾಡಿಬಿಟ್ಟಿದ್ದೇನೆ, ಈ ಒಗ್ಗರಣೆ ಕೊಡ್ತಾರಲ್ಲ ಆ ಪಾತ್ರೆಯಲ್ಲಿ ಇಟ್ಬಿಟ್ಟಿದ್ದೇನೆ. ಸಂಪೂರ್ಣವಾಗಿ ಬೆಂಕಿ ಹಿಡ್ಕೊಂಡು ಅದು ಕಂಪ್ಲೀಟಾಗಿ 6ವರೆಗೆ ಹಾಗೆ ಬಿಟ್ಬಿಡ್ಬೇಕು. ನೋಡಿ, ಸಂಪೂರ್ಣವಾಗಿ ಸುಟ್ಟಿದೆ ಈಗ ಅದು. ಇನ್ನೊಂದು ಸ್ವಲ್ಪ ಅಂದರೆ ಇನ್ನೂ ಸ್ವಲ್ಪ ಬೆಂಕಿ ಇದೆಯಲ್ಲ, ಅದು ಕಂಪ್ಲೀಟಾಗಿ 6ವರೆಗೆ ಬಿಟ್ಬಿಡ್ಬೇಕಿದೆ. ಇದರ ಇದ್ಲು ಬೇಕಾಗ್ತದೆ, ಅದಕ್ಕಾಗಿ ನಾವು ಈ ಥರ ಮಾಡ್ತಾ ಇರೋದು. ಈಗ ಒಂದು ಪ್ಲೇಟ್ ತಗೊಂಡು ಇದನ್ನು ನಾವು ಈ ಪ್ಲೇಟಿಗೆ ಹಾಕಿ ಸ್ವಲ್ಪ ಹರಡಿ ಬಿಡಬೇಕು, ಯಾಕಂದರೆ ಬೆಂಕಿ ಇದೆಯಲ್ಲ ಸಂಪೂರ್ಣವಾಗಿ ಆರಿ ತಣ್ಣಗಾಗಬೇಕಲ್ಲ, ಅದಕ್ಕಾಗಿ ಈ ರೀತಿಯಲ್ಲಿ ಸ್ವಲ್ಪ ಹರಡಿಬಿಡಿ. ಈಗ ಇದು ಸಂಪೂರ್ಣವಾಗಿ ಈ ಬೆಂಕಿ ಆರಿದೆ. ಇದನ್ನು ನಾವೀಗ ಪುಡಿ ಮಾಡ್ಕೊಳ್ಬೇಕು. ನೀವು ಮಿಕ್ಸಿಯಲ್ಲಿ ಬೇಕಾದ್ರೂ ಪುಡಿ ಮಾಡ್ಕೊಳ್ಬೋದು, ಇಲ್ಲ ಅಂತೇಳಿದರೆ ಈ ಕುಟ್ಟಾಣಿ ಇರ್ತದಲ್ಲ ಅಲ್ಲಿ, ಅದರಲ್ಲಿ ಕುಟ್ಟಿ ಕೂಡ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೋದು. ಇದನ್ನು ತುಂಬ ನೈಸಾಗಿ ಪೌಡರ್ ಮಾಡ್ಕೋಬೇಕು. ನಾನು ಕುಟ್ಟಾಣಿ ತೊಗೊಂಡಿದ್ದೇನೆ, ಕುಟ್ಟಾಣಿ ತೊಗೊಂಡು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಪುಡಿ ಮಾಡಿಕೊಂಡು ಈ ರೀತಿಯಲ್ಲಿ ಪೌಡರ್ ಮಾಡ್ಕೊಂಡಿದ್ದೆ. ಈ ಥರ ಇಷ್ಟು ಪೌಡರ್ ಆದರೆ ಸಾಕು. ಈಗ ಇದನ್ನು ನಾವು ಈ ಹ್ಯಾಂಡ್ ಡೈ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಅಲ್ವೇರ ಜೆಲ್ಲನ್ನು ಹಾಕ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಸಪೋಸ್ ಅಲ್ವೇರ ಇದ್ದರೆ ಅದರದ್ದು ಜೆಲ್ಲನ್ನು ತೆಗೆದು ಹಾಕ್ಬೋದು, ಇಲ್ಲಾಂದರೆ ಅಂಗಡಿಯಲ್ಲಿ ಸಿಗ್ತದೆ ಅದನ್ನು ತೊಗೊಂಡು ಕೂಡ ಹಾಕ್ಕೋಬೋದು. ನಾನು ಅಂಗಡಿಯಿಂದ ತಂದಿರುವಂತಹ ಅಲ್ವೇರ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಮೊದಲು ಸ್ವಲ್ಪ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ, ಮತ್ತು ಕಮ್ಮಿ ಆದರೆ ಮತ್ತೆ ಹಾಕ್ಕೊಳ್ಬೋದು. ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನಾನು 2 ಸ್ಪೂನಷ್ಟು ಅಲ್ವೇರ ಜೆಲ್ನ ಹಾಕ್ಕೊಂಡಿದ್ದೇನೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ, ಇಷ್ಟು ಬಂದರೆ ಸಾಕು, ಕರೆಕ್ಟಾಗಿದೆ. ಈಗ ಹೇರ್ ಡೈ ರೆಡಿಯಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂದರೆ ಒಂದು 1/2 ಗಂಟೆವರೆಗೆ ಬಿಟ್ಬಿಡ್ಬೇಕು ಇದೇ ಥರ ಮಾಡಿ. ಅದಾದ ಮೇಲೆ ನೀವು ನಾರ್ಮಲಾಗಿ ಹೇರ್ ಡೈ ಹೇಗೆ ಹಾಕ್ತಿರೋ ಅದೇ ರೀತಿಯಲ್ಲಿ ಹಚ್ಕೊಳ್ಬೇಕಂದ್ರೆ ಬ್ರಷ್ ಯೂಸ್ ಮಾಡಿ ನೀವು ಹಚ್ಕೊಳ್ತಿರಲ್ಲ ಆ ರೀತಿಯಲ್ಲಿ ಹಚ್ಚಿ ಒಂದು 1/2 ಗಂಟೆ 1 ಗಂಟೆವರೆಗೆ ಬಿಟ್ಟುಬಿಡಿ. ಬಿಟ್ಟು ನಂತರ ನೀವು ಸ್ನಾನ ಮಾಡಿದ್ರಾಯ್ತು. ಈ ತಲೆ ಕೂದಲು ನಿಮ್ಮದು ಸಂಪೂರ್ಣ ಬಿಳಿ ಕೂದಲಿರುವಂಥದ್ದು ಸಂಪೂರ್ಣವಾಗಿ ಕಪ್ಪಾಗ್ತದೆ. ತುಂಬ ಈಸಿಯಾಗಿ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡದೇನೆ ಮನೆಯಲ್ಲೇ ಹೇರ್ ಡೈ ಮಾಡ್ಕೊಳ್ಳೋದನ್ನು ಹೇಗೆ ಅಂತ ತೋರಿಸಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇಲ್ಲಿವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.